ನಮಸ್ತೆ ಮಕರ ಸಂಕ್ರಾಂತಿ ಅಂದರೆ ಸೂರ್ಯನು ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ದಿನವನ್ನ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಇದು ಮುಖ್ಯವಾಗಿ ರೈತರಿಗೆ ತುಂಬಾ ವಿಶೇಷವಾದ ಹಬ್ಬ ಅಂತ ಹೇಳ್ಬೋದು ಮಕರ ಸಂಕ್ರಾಂತಿ ಹಬ್ಬವನ್ನ ಸರಿಯಾದ ವಿಧಾನದಲ್ಲಿ ಸರಳವಾಗಿ ಯಾವ ರೀತಿ ಮಾಡಬಹುದು ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಈಗ ಮಕರ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನನೇ ಬೋಗಿ ಹಬ್ಬ ಅಂದ್ರೆ ಮನೆ ಎಲ್ಲ ಸ್ವಚ್ಛ ಮಾಡಿ ದೇವರ ಮನೆ ಎಲ್ಲ ಸ್ವಚ್ಛ ಮಾಡಿ ದೇವರ ಫೋಟೋ ದೀಪಗಳು ಪೂಜಾ ಸಾಮಾನುಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಬಾಗಿಲಿಗೆಲ್ಲ ಮಾವಿನ ತೋರಣ ಕಟ್ಟಿ ಎಲ್ಲ ಸಿದ್ಧತೆ ಮಾಡಿರ್ತೀರ ಮಕರ ಸಂಕ್ರಾಂತಿ ದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಿ ಮನೆ ಮುಂದೆ ನೀರಾಕಿ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿ ಶುಭ ದಿನಗಳಲ್ಲಿ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕೋದು ತುಂಬಾ ವಿಶೇಷ ನಂತರ ಬ್ರಹ್ಮ ಮುಹೂರ್ತ ಸಮಯ ಅಥವಾ ಪುಣ್ಯಕಾಲ ಅಥವಾ ಮಹಾಪುಣ್ಯಕಾಲ ಸಮಯ ನೋಡಿಕೊಂಡು ಮೊದಲು ದೇವರ ಮನೆಯಲ್ಲಿ ದೇವರ ಫೋಟೋ ವಿಗ್ರಹಗಳು ಮತ್ತು ದೀಪಕ್ಕೆ ಹೂ ಎಲ್ಲ ಇಟ್ಟು ಅರಿಶಿನದ ಗಣಪತಿಯನ್ನು ಹಿಡಿದಿಟ್ಟು ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು ಮಾಡುವ ಪೂಜೆ ಹಬ್ಬದ ಆಚರಣೆಯಲ್ಲಿ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ಬೇಡ್ಕೊಂಡು ದೀಪಸ್ತಂಭ ಇದ್ದರೆ ಐದು ಮುಖದ ದೀಪಸ್ತಂಭಗಳನ್ನು ಹಚ್ಚಿಡಿ ಏನಾದರೂ ವಿಶೇಷವಾಗಿ ಪೂಜೆ ವ್ರತಗಳು ಮಾಡುವಾಗ ಮತ್ತು ಹಬ್ಬದ ದಿನಗಳಲ್ಲಿ ಐದು ಮುಖದ ದೀಪಸ್ತಂಭಗಳನ್ನು ಹಚ್ಚೋದು ತುಂಬ ವಿಶೇಷ ಪೂಜೆಗೆ ಮುಖ್ಯವಾಗಿ ಇಡಬೇಕಾಗಿರೋದು ಮಂಗಳಕರ ವಸ್ತುಗಳು ಅಂದರೆ ಅರಿಶಿನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಮೂರು ಅಥವಾ ಐದು ರೀತಿಯ ಹಣ್ಣುಗಳು ಮತ್ತು ಎಲೆ ಅಡಿಕೆ ಜೊತೆ ಒಂದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಹಣವನ್ನು ಇಡಿ ಅದ್ರ ಜೊತೆಗೆ ಅರಿಶಿನ ಕೊಂಬನ್ನು ಇಡೋದು ಇನ್ನೂ ಒಳ್ಳೆಯದು ಮತ್ತು ಮುಖ್ಯವಾದ ಇನ್ನೊಂದು ವಿಷಯ ಅಂದರೆ ಮಣ್ಣಿನಲ್ಲಿ ಬೆಳೆದ ಹಸಿ ಆಹಾರಗಳನ್ನು ಇಡೋದು ತುಂಬ ಮುಖ್ಯ ಕಬ್ಬು ಗೆಣಸು ಮತ್ತು ಕಡಲೆಕಾಯಿಯನ್ನು ಇಡ್ಬೋದು ಜೊತೆಗೆ ಸ್ವಲ್ಪ ಎಳ್ಳು ಬೆಲ್ಲವನ್ನು ಇಟ್ಟು ಪೂಜೆಗೆ ಸಿದ್ಧ ಮಾಡ್ಕೊಳ್ಳಿ ದೀಪ ಹಚ್ಚಿ ಗಣಪತಿ ಪೂಜೆ ಆದಮೇಲೆ ಜಾಗ ಇದೆ ಅಂದರೆ ಹೊರಗಡೆ ಸೂರ್ಯನ ಕಿರಣಗಳು ಬೀಳೋ ಹತ್ರ ಒಲೆ ಇಡಬಹುದು ಅಥವಾ ಮನೆಯಲ್ಲಿ ಗ್ಯಾಸ್ ಸ್ಟೌಸ್ ಗ್ಯಾಸ್ ಸ್ಟೌವನ್ನ ಸ್ವಚ್ಛವಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಚಿಕ್ಕದಾಗಿ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕ್ಕೊಳ್ಳಿ ಸ್ವಲ್ಪ ಹೂ ಇಟ್ಟು ಒಂದು ಒಲೆ ಮೇಲೆ ಸಿಹಿ ಪೊಂಗಲ್ಗೆ ಒಂದು ಪಾತ್ರೆ ಇನ್ನೊಂದು ಒಲೆ ಮೇಲೆ ಬಿಳಿ ಪೊಂಗಲ್ಗೆ ಒಂದು ಪಾತ್ರೆಯನ್ನು ಇಟ್ಟು ಎರಡು ಪಾತ್ರೆಗಳಿಗೆ ಅರಿಶಿನ ಕುಂಕುಮ ಚಂದನ ಇಟ್ಟು ಸ್ವಲ್ಪ ಹೂ ಇಡಿ ಹಸಿ ಅರಿಶಿಣ ಕೊಂಬು ಗಿಡಗಳು ಸಿಕ್ಕಿದ್ರೆ ಎರಡು ಗಿಡಗಳನ್ನು ಎರಡು ಪಾತ್ರೆಗಳ ಕುತ್ತಿಗೆ ಭಾಗದಲ್ಲಿ ಕಟ್ಟಿ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ಪೂಜೆ ಮಾಡಿ ಒಲೆ ಅಂಟಿಸಿ ಪೊಂಗಲನ್ನು ಸಿದ್ಧ ಮಾಡಬೇಕು ಈ ಸಮಯದಲ್ಲಿ ಗೊತ್ತಿಲ್ಲದೆ ಮಾಡುವಂಥ ತಪ್ಪು ಅಂದರೆ ಪೊಂಗಲ್ ಉಕ್ಕುವಾಗ ಪೂರ್ತಿ ಉಕ್ಬಿಡುತ್ತೆ ಅಂತ ಮಧ್ಯದಲ್ಲೇ ಕಲಿಸ್ಕೊಟ್ಬಿಡೋದು ಮೊದಲನೇ ಸಲ ಉಕ್ಕುವಾಗ ಉಕ್ಕೋದಕ್ಕೆ ಬಿಡಬೇಕು ಮಧ್ಯದಲ್ಲಿ ಕಲಸೋದಕ್ಕೆ ಹೋಗಬಾರ್ದು ಮೊದಲನೇ ಸಲ ಉಕ್ಕುವಾಗ ಉಕ್ಕೋದಕ್ಕೆ ಬಿಡಬೇಕು ನಂತರ ಅದನ್ನು ಕಲಸಿ ಏನೇನು ಹಾಕಬೇಕು ಹಾಕಿ ಒಂದರಲ್ಲಿ ಸಿಹಿ ಪೊಂಗಲ್ ಇನ್ನೊಂದರಲ್ಲಿ ಬಿಳಿ ಪೊಂಗಲ್ನ ರೆಡಿ ಮಾಡ್ಕೊಳ್ಳಿ ಇವೆರಡನ್ನೇ ಇಟ್ಟು ನೈವೇದ್ಯ ಮಾಡ್ಬೋದು ಅಥವಾ ಐದು ಏಳು ಒಂಬತ್ತು ಈ ರೀತಿ ತರಕಾರಿಗಳನ್ನು ಜಾಸ್ತಿ ಹಾಕಿ ಸಾಂಬಾರು ಮಾಡಿ ಅದ್ರ ಜೊತೆಗೆ ಇದನ್ನು ಇಟ್ಟು ನೈವೇದ್ಯ ಮಾಡ್ಬೋದು ನೈವೇದ್ಯ ಎಲ್ಲ ಸಿದ್ಧ ಆದಮೇಲೆ ಅದನ್ನು ಮನೆ ಅಥವಾ ಸ್ಥಳ ಇದ್ದರೆ ಮೊದಲು ಹೊರಗಡೆ ಸೂರ್ಯನನ್ನು ನೋಡೋ ಥರ ಇಟ್ಟು ಸೂರ್ಯನಿಗೆ ನಿವೇದನೆ ಮಾಡಿ ನಂತರ ದೇವರ ಮನೆಗೆ ತಂದಿಟ್ಟು ಪೂಜೆ ಮಾಡ್ಬೋದು ಅಥವಾ ಸ್ಥಳ ಇಲ್ಲ ಅಥವಾ ಅನುಕೂಲ ಇಲ್ಲ ಅನ್ನೋರು ನೇರ ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಧೂಪ ತೋರಿಸಿ ಸೂರ್ಯ ದೇವನನ್ನು ಮತ್ತು ನಿಮ್ಮ ಮನೆ ದೇವರು ಇಷ್ಟ ದೇವರನ್ನ ನೆನೆದು ನೈವೇದ್ಯವನ್ನು ನಿವೇದನೆ ಮಾಡಿ ಸರಳವಾಗಿ ಸುಲಭವಾಗಿ ಸರಿಯಾದ ವಿಧಾನದಲ್ಲಿ ಸಂಕ್ರಾಂತಿ ಆಚರಣೆಯನ್ನು ಮುಗಿಸ್ಬೋದು ನಿಮ್ಗೇನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ರಿಪ್ಲೈ ಮಾಡ್ತೀನಿ ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು